ಮಾಲೂರಿನಲ್ಲಿ ಪ್ರಥಮ ವರ್ಷದ ಕರುನಾಡ ಕಲಾ ಸಂಘ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಮಹಾರಾಜ ವೃತ್ತದಲ್ಲಿ ಕರುನಾಡ ಕಲಾವಿದರ ಕಲಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಕಲಾ ಸಂಘದ ರಾಜ್ಯಾಧ್ಯಕ್ಷ ಎಂಸಿ ಮುನಿರಾಜ್ ಅವರ ಜೊತೆಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆಯಲ್ಲಿ ಕರುನಾಡ ರಂಗಭೂಮಿ ಎಲ್ಲ ಕಲಾವಿದರನ್ನು ಹಾಗೂ ವಿವಿಧ ಕಲಾವಿದರನ್ನು ಗುರುತಿಸಿ ಕಾರ್ಯಕ್ರಮದಲ್ಲಿ ಆದೇಶ ಪತ್ರ ಜೊತೆಗೆ ಅಡಿಕಾಡ ನೀಡಿಯೊಂದು ಗೌರವಿಸಿ ಸನ್ಮಾನಿಸಲಾಯಿತು. ಈ ಕರುನಾಡ ಕಲಾವಿದರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕು. ಸರ್ಕಾರದಲ್ಲಿ ಸಂಘಕ್ಕಾಗಿ ಸಾಕಷ್ಟು ಅನುದಾನ ಇದೆ ಅಂತ ಹೇಳಿದರು. ಇನ್ನು ಕರುನಾಡ ಕಲಾವಿದರ ಸಂಘದಲ್ಲಿ ಕಲೆಯು ಯಾರ ಆಸ್ತಿಯೂ ಅಲ್ಲ, ಕಲೆಗೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಹಿಳಾ ಉಪಾಧ್ಯಕ್ಷರಾದ ಪ್ರೇಮಾ ಚನ್ನರಾಯಪಟ್ಟಣ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದಲಿತ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾಗಿರುವ ನಾಗಾರ್ಜುನ್, ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಶರಣಪ್ಪ ಹೂಗಾರ್, ಶ್ರೀನಿವಾಸ್ಪುರ ಮುನಿರತ್ನಮ್ಮ, ಬಿಜೆಪಿ ಮುಖಂಡ ವೆಂಕಟೇಗೌಡ, ಬಿಆರ್ ವೆಂಕಟೇಶ್, ದೊಡ್ಡಮಲ್ಲಿ ರವಿ, ನಂಜೇಗೌಡ ಹಾಗೂ ಕಲಾ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಡಿಎಂ ಗುರುಪ್ರಸಾದ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಕೋಳೂರ್, ಮಹಾಯುಧ ನ್ಯೂಸ್, ಮಾಲೂರು. ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು, ರಾಜ್ಯ ಮಾಧ್ಯಮ ಕಾರ್ಯದರ್ಶಿಗಳು, ಹಿರಿಯ ಅಂಚನಾಳ ಕರ್ನಾಟಕ ಕಲಾವಿದರ ಮಾಧ್ಯಮ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರಿಗೆ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸೋಣ. ಆಧಾರದ ಸ್ವಾಗತವನ್ನು ಬಯಸೋಣ. ಹಾಗೆ ದಲಿತ ಕುಮಾರ್ ಅವರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸೋಣ.